ಯಾವುದೇ ಕಾರಣಕ್ಕೂ ದೈವಾರಾಧನೆಯನ್ನು ನಾಡಿದ್ದು ಬರುವಂತ ಮೆರವಣಿಗೆಗಳಲ್ಲಿ ಟ್ಯಾಬ್ಲೋಗಳಲ್ಲಿ ಪ್ರದರ್ಶನ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಯಾವುದು ಕೂಡ ದಯವಿಟ್ಟು ಮಾಡಬೇಡಿ. ಸ್ಟೇಜ್ ದೈವದ ವೇಷ ಮಲ್ತದ ಕುಮಾರ್ ಆಚರಣೆ ಆಗಿ ಹೋಗಿದೆ. ಆರಾಧನೆ ಅಂತದ್ದು ಕಾಣ್ತಾ ಇಲ್ಲ. ಮತ್ತೊಂದು ಯಾವ್ದೊಂದು ಪಂಜುರ್ಲಿ ಮಾಡಿ ಯಾವ್ದೊಂದು ಫೋರಂ ಕೋಳಿ ತಂದು ಅದ್ದು ತಿದ್ದು ತಿನ್ನುವಂಥದ್ದು. ಬಂಧುಗಳೇ ನಮಸ್ಕಾರ. ನವರಾತ್ರಿ ಬರ್ತಾ ಇದೆ. ತಾಯಿಗೆ ನವವಿಧದ ಪೂಜೆಯೊಂದಿಗೆ ವಿಶೇಷವಾಗಿ ವಿಜಯದಶಮಿ ಆಚರಣೆ ಸಂಪನ್ನಗೊಳ್ಳಲಿಕ್ಕಿದೆ. ನವರಾತ್ರಿ ನಾಡ ಉತ್ಸವ. ಈ ನಾಡ ಉತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಆನಂದ ತೊಂದಿಲರಾಗ್ತೇವೆ. ಈ ಸಂದರ್ಭದಲ್ಲಿ ಅದರದ್ದೇ ಆದಂಥ ಮೌಲ್ಯ ಇದೆ, ಅದರದ್ದೇ ಆದಂಥ ಸಾಂಪ್ರದಾಯಿಕ ಚೌಕಟ್ಟಿದೆ. ಯಾವುದೇ ಕಾರಣಕ್ಕೂ ದೈವಾರಾಧನೆಯನ್ನು ನಾಡಿದ್ದು ಬರುವಂಥ ಮೆರವಣಿಗೆಗಳಲ್ಲಿ ಟ್ಯಾಬ್ಲೋಗಳಲ್ಲಿ ಪ್ರದರ್ಶನ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ನಾಡ್ದು ಬರುವ ದಸರಾದಲ್ಲಿ ಉಡುಪಿ ಆಗ್ಲಿ, ಮಂಗಳೂರು ಆಗ್ಲಿ, ಕಾಸರಗೋಡು ಆಗ್ಲಿ, ಅಥವಾ ಇಡೀ ಕರ್ನಾಟಕದಲ್ಲಿ ಎಲ್ಲೆಡೆ ಕೂಡ ದೈವದ ಟ್ಯಾಬ್ಲೋಸ್ ದಯವಿಟ್ಟು ಮಾಡಬೇಡಿ, ಅಥವಾ ದೈವದ ವೇಷ ಹಾಕುವಂಥದ್ದು ದೈವದ ಟ್ಯಾಬ್ಲೋಟ್ಸ್ ಯಾವುದು ಕೂಡ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಅದು ನಮ್ಮ ಧಾರ್ಮಿಕ ಭಾವನೆಗೆ ತುಂಬಾ ಧಕ್ಕೆ ತರ್ತದೆ. ಆಲ್ರೆಡಿ ಈಗ ತುಂಬಾ ಆಗ್ತಾ ಉಂಟು. ದಯವಿಟ್ಟು ಇದನ್ನ ಕೂಡ ಇನ್ಕ್ಲೂಡ್ ಮಾಡಬೇಡಿ. ದಯವಿಟ್ಟು ಯಾವುದೇ ತರದ ಟ್ಯಾಬ್ಲೋಗಳನ್ನು ನೀವು ಮಾಡಬೇಡಿ ಅಂತ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಮಾತ್ರೆಗೆಲ್ಲ ನಮಸ್ಕಾರ. ದಸರಾ ದಸರಾ ಟ್ಯಾಬ್ಲ್ ಮತ್ತು ದೈವನ ಮತ್ತು ದೈವದ ವೇಷ ಮತ ಮಲ್ತದ ಕೊನಾರೆ ಬೆಟ್ಟಿ ಬಕ್ಕ ಹಿರಿಯಾಕುಲ್ ಮತ ಅವೇನಕಲೆ ಬಂದ ಎಂಕಲ ಹಿರಿಯಾಕುಲು ಕಲ್ಪಾಧೀನ ವಿದ್ಯೆ ಮಂಡ ಸಾಧಾರಣ ಎಂಕೊಂಜಿ 15 ವರ್ಷ ಎರಡು ಕೋಲ ಕಟ್ರಿ ಸುರ್ಮಲ್ದ ನ್ಯಾಮ ಕಟ್ರಿ ಹಿಡಿದು ಬಕ್ಕ ಇತ್ತೆ ಹಿಡಿದು ಬಕ್ಕ ಅಂಚ ಆಪುರ್ತೋಡು ಅವು ನಾಟಕ ಡಾವಾಡು ಸ್ಟೇಜ್ ಡಾವಾಡು ರೋಡು ಡಾವಾಡು ದೈವದ ವೇಷ ಮಲ್ತದ ಕುಂಬಾರ ಒಂದು ಜಾಡು ಹಿಡಿದು ಬಕ್ಕ ಮತ ಒಂದು ಸ್ಟೇಬಲ್ಡು ನಾಟಕ ಮತ ಕನತದ ಭೂತದ ವೇಷ ಪಾಡ್ದು ಮತ ಮಲ್ತೆ ಅವು ಅಂಚ ಆಬರಿ ಬಲ್ಲಿ. ನಾಡ್ದು ಬರುವ ದಸರಾ ಹಬ್ಬದ ಪ್ರಯುಕ್ತ ಈ ರೋಡ್ ರೋಡು ಬೀದಿ ಬೀದಿಗಳಲ್ಲೆಲ್ಲ ಟ್ಯಾಬ್ಲೋ ಮುಖಾಂತರ ಈ ದೇವರ ಮೆರವಣಿಗೆ ಹೋಗುವಲ್ಲಿ ಟ್ಯಾಬ್ಲೋಗಳಲ್ಲಿ ಈ ದೈವದ ಚಿತ್ರವನ್ನು ಅನುಕರಣೆ ಮಾಡಿ ಈ ರೋಡ್ ಶೋ ಎಲ್ಲ ಮಾಡುವುದನ್ನು ಯಾರು ಮಾಡಬಾರ್ದಂತ ನನ್ನ ಒಂದು ಮನವಿ. ಹಾಗೆ ನನ್ನ ದೈವವನ್ನು ನಾನು ನನ್ನ ಮನೆಯ ಅಂಗಳದಲ್ಲಿರುವಂತಹ ದೈವಸ್ಥಾನದಲ್ಲಿ, ಅದು ಬಿಟ್ಟರೆ ದೈವದ ಕೊಡಿಯಡಿಯಲ್ಲಿ, ಮತ್ತೆ ಮನೆ ಒಳಗಡೆ ಇರುವಂತಹ ದೈವದ ಮನೆ ಮಂಚವನಲ್ಲಿ ನಾನು ನೋಡಲು ನನ್ನ ದೈವವನ್ನು ನಾನು ಬಯಸುತ್ತೇನೆ. ಹೊರತು ನನ್ನ ದೈವವನ್ನು ನಾನು ಬೀದಿ ಬೀದಿ ಬೆಗಲಲ್ಲಿ ಯಾವುದೋ ಟ್ರಕ್ನ ಮುಖಾಂತರ ಕೊಂಡೋಗುವುದನ್ನು ನಾನು ನೋಡಲು ಇಚ್ಛಿಸುವುದಿಲ್ಲ. ನಮ್ದು ದೈವಾರಾಧನೆ ಅನ್ನುವಂಥದ್ದು ಈಗ ಒಂದು ಆಚರಣೆ ಆಗಿ ಹೋಗಿದೆ. ಆರಾಧನೆ ಅಂತದ್ದು ಕಾಣ್ತಾ ಇಲ್ಲ. ದಯವಿಟ್ಟು ನಿಮ್ಮಲ್ಲೆಲ್ಲ ಮನವಿ ಏನಂತ ಹೇಳಿದ್ರೆ, ನಾವು ಮೊನ್ನೆ ಈಗ ಗಣೇಶೋತ್ಸವದಲ್ಲಿ ಟ್ಯಾಬ್ಲೋ ಅದು ಇದು ಮತ್ತೊಂದು ಯಾವುದೊಂದು ಪಂಜುರ್ಲಿ ಮಾಡಿ ಯಾವುದೊಂದು ಫೋರಂ ಕೋಳಿ ತಂದು ಅದ್ದು ತಿದ್ದು ತಿನ್ನುವಂಥದ್ದು ಇದೆಲ್ಲ ನೋಡುವಾಗ ನಮಗೆ ತುಳುವರಾಗಿ ತುಂಬ ನೋವುಂಟು ಮಾಡ್ತದೆ. ನಿಮ್ಮಲ್ಲೆಲ್ಲ ಏನು ವಿನಂತಿ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮದು ಏನು ಆರಾಧನೆ ನಂಬಿಕೆ ಏನಿದೆ ನೋಡಿ, ಅದೆಲ್ಲ ನಿಮ್ಮ ಕುಟುಂಬದ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆರಾಧನೆ ಹೇಗೆ ತಂದೆ ತಾಯಿ ನಡೆಸ್ಕೊಂಡು ಬಂದಿರ್ತಾರೆ ಅದೇ ರೀತಿ ಮಾಡಿ. ದಯವಿಟ್ಟು ಯಾವುದೇ ಟ್ಯಾಬ್ಲೋ ಅಥವಾ ಆ ಪ್ರತಿಭಾ ಕರಂಜಿಗಳಲ್ಲಿ ಅಥವಾ ಯಾವುದು ಛದ್ಮವೇಷಗಳಲ್ಲಿ ಇದಕ್ಕೆ ಅವಕಾಶ ಕೊಡಬೇಡಿ. ಕಂಡಲ್ಲಿ ಅದನ್ನು ಖಂಡಿತವಾಗಿ ಖಂಡಿಸಿ ಅಂತ ಹೇಳ್ತಾ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಿದ್ದೇವೆ. ಬರುವ ನಮ್ಮದು ನವರಾತ್ರಿ ಉತ್ಸವದಂದು ಯಾವುದೇ ರೀತಿಯ ಛದ್ಮವೇಷ ಆಗಲಿ ಟ್ಯಾಬ್ಲೋ ಆಗಲಿ ಅದರಲ್ಲಿ ದೈವವನ್ನು ನೀವು ಯಾವುದನ್ನು ಪ್ರತಿಬಿಂಬಿಸಬೇಡಿ. ದೈವ ಅಂದರೆ ಒಂದು ಶಕ್ತಿ, ಅದು ನಮ್ಮ ತುಳುನಾಡಿನ ಶಕ್ತಿ. ಅದನ್ನು ನಾವು ಕೊಡಿಯಡಿಯಲ್ಲಿ ಅದನ್ನು ಪೂಜಿಸಬೇಕು, ಆರಾಧಿಸಬೇಕು. ಎಲ್ಲರೂ ಅದರ ಭಕ್ತಿಯನ್ನು ಅಲ್ಲೇ ಕಾಣಬೇಕು ಹೊರತು ಟಿವಿಯಲ್ಲಿ ಇದೆ ಬೀದಿಯಲ್ಲಿ ಒಂದು ನಾಟಕದಲ್ಲಿ ಅಲ್ಲೆಲ್ಲ ಸ್ಟೇಜಿನಲ್ಲಿ ಎಲ್ಲ ದೈವವನ್ನು ನಾವು ಪ್ರತಿಬಿಂಬಿಸುವುದು ಸರಿಯಲ್ಲ. ಹಾಗಾಗಿ ದೈವವನ್ನು ನೀವು ನಿಂದಿಸಬೇಡಿ. ದೈವವನ್ನು ಆದಷ್ಟು ನೀವು ಭಕ್ತಿಯಿಂದ ಕಾಣಿ.